ಅವ್ರಿಗೆ ಈ ಮನೆಯನ್ನು ಉಚಿತವಾಗಿ ಕೊಡೋಂಥ ಕೆಲಸ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. ಈ ನಗರದಲ್ಲಿ ಎಷ್ಟು ಜನ ಪೌರ ಕಾರ್ಮಿಕರು ಆಳ ಇದ್ದಾರೆ ಅವರೆಲ್ಲರಿಗೂ ಕೂಡ ಮನೆ ಕಟ್ಕೊಳ್ಳುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಮೊದಲನೇ ಹಂತದಲ್ಲಿ ಇವತ್ತು 48 ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಎರಡನೇ ಹಂತದಲ್ಲಿ ಸುಮಾರು 158 ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದು ಟೆಂಡರ್ ಆಗಿ ಇನ್ನೇನು ಕೆಲವು ದಿವಸಗಳಲ್ಲಿ ಅದು ಕೂಡ ಕಾಮಗಾರಿಯನ್ನು ಚಾಲನೆ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಕಾರ್ಯಕ್ರಮಗಳಿದೆ. ಅದಲ್ಲದೆ ನಮ್ಮ ಬೆಳಗಾವಿ ಸ್ಮಾರ್ಟ್ ಸಿಟಿ ಏನು ಇವತ್ತು ಕಾಮಗಾರಿಗಳು ನಡೀತದೆ ಅದನ್ನು ಕೂಡ ಇವತ್ತು ನಾನು ವೀಕ್ಷಣೆ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ, ಸಾರ್ವಜನಿಕರು ಏನೇನು ನನಗೆ ದೂರು ಕೊಟ್ಟಿದ್ದಾರೆ, ಮತ್ತು ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲವನ್ನು ಕೂಡ ಅವರಿಗೆ ವಿಶೇಷವಾಗಿ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟು ವೇಗವಾಗಿ ಆಗಬೇಕು, ಟೈಮ್ ಬಂಡಲ್ ಕೆಲಸ ಆಗಬೇಕು ಅನ್ನೋ ಒಂದು ಇದನ್ನು ಕೂಡ ಇವತ್ತು ನಾನು ಮಾಡ್ತಾಯಿದ್ದೀನಿ. ಅದಲ್ಲದೆ ನಾಳೆ ನಮ್ಮ ಮಹಾನಗರ ಪಾಲಿಕೆಯ ಬಜೆಟ್ಟು ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮಾಡಿ ಮಹಾತ್ಮ ಗಾಂಧಿ ನಗರ ಯೋಜನೆ ಅಡಿಯಲ್ಲಿ ಸುಮಾರು ಎಷ್ಟು ಕೊಟ್ಟರು 125 ಕೋಟಿ ರೂಪಾಯಿಗಳನ್ನು ಇವತ್ತು ಕೊಟ್ಟಿದ್ದಾರೆ. ಸೊ ಅದರದ ಆ್ಯಕ್ಷನ್ ಪ್ಲಾನನ್ನು ಕೂಡ ನಾನು ಅಪ್ರೂವಲ್ ಮಾಡಿಕೊಟ್ಟಿದ್ದೀನಿ. ಸೊ ಅದರ ಕಾಮಗಾರಿಗಳನ್ನು ಕೂಡ ವೇಗವಾಗಿ ಆಗಬೇಕು. ಎಲ್ಲಿ ಕೂಡ ಸಾರ್ವಜನಿಕರಿಗೆ ರಸ್ತೆಗಳಲ್ಲಿ ಹಳ್ಳ ಬಿದ್ದು ತೊಂದರೆಗಳಾಗಬಾರ್ದು, ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ಮೇರೆಗೆ ಇವತ್ತು ಕೆಲಸಗಳನ್ನು ಕೈಗೆತ್ತಿಕೊಂಡ ಕೆಲಸಗಳು ಆಗ್ತಾಯಿದೆ. ಅದೇ ರೀತಿ ಸ್ಮಾರ್ಟ್ ಸಿಟಿ ಕೂಡ ನಾಳೆ ರಿವ್ಯೂವನ್ನು ಇಟ್ಕೊಂಡಿದ್ದೀನಿ, ಇದು ಕೂಡ ರಿವ್ಯೂ ಇಟ್ಕೊಂಡಿದ್ದೀನಿ. ಎರಡನ್ನೂ ಕೂಡ ರಿವ್ಯೂವನ್ನು ಮುಗಿಸಿ ಇದಾದಮೇಲೆ ನಾನು ಇನ್ನೂ ಒಂದು ತಿಂಗಳು ಬಿಟ್ಟು ಮತ್ತೆ ಬರ್ತೇನೆ, ಮತ್ತೆ ನಾನು ಬರ್ತೇನೆ ಬಂದಂಥ ಸಂದರ್ಭ ಒಂದು ನಿಮಿಷ ಬರ್ತೇನೆ. ಸೊ ಬಂದಂಥ ಸಂದರ್ಭದಲ್ಲಿ ಎಷ್ಟೆಷ್ಟು ವರ್ಕ್ಗಳು ಪ್ರೋಗ್ರೆಸ್ ಆಗಿದೆ. ಈಗ ನಾನು ಕಳೆದ ಸರಿ ಬಂದಂಥ ಸಂದರ್ಭದಲ್ಲಿ ಕೆಲವು ರಸ್ತೆಗಳಲ್ಲಿ ಓಡಾಟ ಮಾಡಿದ್ದೆ, ಈಗ ಆ ರಸ್ತೆಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ 75-80% ಕಾಮಗಾರಿಗಳು ಮುಗಿದಿದೆ. ಇನ್ನೂ ಕೆಲವು ಸ್ವಲ್ಪ ಪರ್ಸೆಂಟೇಜ್ ಕಾಮಗಾರಿಗಳು ಉಳಿದಿದೆ, ಅದನ್ನು ಕೂಡ ವೇಗವಾಗಿ ಮುಗಿಸ್ಬೇಕು. ಈಗ ಮಳೆಗಾಲ ನಿಂತಿದೆ, ಕಳೆದ ಸರಿ ಏನಾಯಿತು ಕೋವಿಡ್ ಬಂತು, ಮಳೆಗಾಲ ಇತ್ತು. ಸೊ ಹಾಗಾಗಿ ಯಥೇಚ್ಛವಾಗಿ ಮಳೆ ಹೊಡೆದ್ರಿಂದ ನಮಗೆಲ್ಲ ಒಂದು ಕಡೆ ಕೆಲಸ ಮಾಡಲಿಕ್ಕಾಗಲಿಲ್ಲ. ಎಲ್ಲ ಆಧಾರಗಳನ್ನು ಇಟ್ಕೊಂಡು ಇವತ್ತು ವೇಗವಾಗಿ ಕೆಲಸ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಅಧಿಕಾರಿಗಳು ಕೊಡ್ತಾ ಇದ್ದೀನಿ. ಬರೀ ಬೆಳಗಾವಿ ನಗರಕ್ಕೆ ಇವತ್ತು ವಿಶೇಷವಾಗಿ ಏನೇನು ಅಭಿವೃದ್ಧಿ ಕಾರ್ಯಗಳು ನಡೀತಿದೆ ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಲಿಕ್ಕೆ ಮತ್ತು ಅವನ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಇವತ್ತು ನಾನು ಬಂದಿದ್ದೇನೆ. ಈಗ ಮಾನ್ಯ ಆಯುಕ್ತರು, ಮಾನ್ಯ MDಯವರು, ಎಲ್ಲ ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಮಾನ್ಯ ನಮ್ಮ ನಗರಾಭಿವೃದ್ಧಿ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ, ಮತ್ತು ನಗರಾಭಿವೃದ್ಧಿ ಆಯುಕ್ತರು ಕೂಡ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಸುಮಾರು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಳಿಗೆಗಳು ಇವತ್ತು ಮಳಿಗೆಗಳನ್ನು ಕಟ್ಟಿ ಎಲ್ಲೂರ ಕಡೆ ಆದಾಯವನ್ನು ಮಾಡುವಂಥ ಕೆಲಸಕ್ಕೆ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಇವತ್ತು ಮುಂದಾಗಿದೆ. ಆ ಕೆಲಸದಲ್ಲಿ ಕೂಡ ಇವತ್ತು ಬಿಲ್ಡಿಂಗನ್ನು ವೀಕ್ಷಣೆ ಮಾಡಿ ಸುಮಾರು ಎಷ್ಟು ಮಳಿಗೆಗಳು ಬರ್ತಾವೆ ಇವರೇ 200 ಮಳಿಗೆಗಳನ್ನು ಇವತ್ತು ಕಟ್ಟುವಂಥ ಕೆಲಸ ಆಗ್ತಾಯಿದೆ. ಸೊ ಅದನ್ನು ಸಾರ್ವಜನಿಕವಾಗಿ ಹರಾಜಿನ ಮುಖೇನ ಯಾರು ಬೀಟ್ ಮಾಡಿ ಅವ್ರಿಗೆ ತೊಗೊಂಡಂಥ ಕೆಲಸ ಪ್ರಿಪೇರ್ ಆಗ್ತದೆ. ಅದು ಇನ್ನೂ ಒಂದು 2 ತಿಂಗಳಲ್ಲಿ ಮುಗಿಸ್ಬೇಕಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅದೇ ರೀತಿ ಪೌರ ಕಾರ್ಮಿಕ ಗೃಹಭಾಗ್ಯ ಯೋಜನೆ ಅಡಿಯಲ್ಲಿ ನಾನು ಪ್ರಪ್ರಥಮ ಬಾರಿಗೆ ನಾನು ಅಧಿಕಾರ ಸ್ವೀಕಾರ ಮಾಡಿ ಯಾವುದಾದ್ರೂ ಒಂದು ಫೈಲ್ಗೆ ಸೈನ್ ಹಾಕಿದೆ ಅಂದರೆ ಅದು ಬಡವರ ಫೈಲು ಯಾವುದು ಅಂದರೆ ಪೌರ ಕಾರ್ಮಿಕರ ಫೈಲ್ಗೆ ಸಹಿ ಮಾಡಿ ಕ್ಯಾಬಿನೆಟ್ ತಂದು ಅಪ್ರೂವಲನ್ನು ಮಾಡಿಸಿರ್ತಕ್ಕಂಥದ್ದು. ಅದರ ಅಡಿಯಲ್ಲಿ ಇವತ್ತು ಗೃಹಭಾಗ್ಯ ನಿರ್ಮಾಣ ಕಾರ್ಯಕ್ರಮದಲ್ಲಿ ಇವತ್ತು ಮನೆಗಳನ್ನು ಇವತ್ತು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಯಾರು ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೆ ಪರ್ಮನೆಂಟಾಗಿ ಆ ಮನೆ ಕೊಡೋಂಥದ್ದು ಇದು ನಾವು ಮತ್ತೆ ಚೇಂಜ್ ಮಾಡಿ. ಈಗ ನಾನು ಎಲ್ಲವನ್ನು ಕೂಡ ಈಗ ಇನ್ನೂ ಒಂದು 2 ಅವರ್ಸ್ 7 ಗಂಟೆ ತನಕ ಕೂಡ ಎಲ್ಲೆಲ್ಲಿ ಆ ಥರ ಸಮಸ್ಯೆಗಳಿದೆ ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಯಾಕೆ ಆಗ್ತಾಯಿಲ್ಲ ಏನಾಗ್ತಾಯಿಲ್ಲ ಅನ್ನೋದನ್ನು ನಾನು ಖಂಡಿತವಾಗಿ ತಮ್ಮ ಗಮನಕ್ಕೂ ಕೂಡ ನಾಳೆ ಬೆಳಗ್ಗೆ ತರ್ತೀನಿ. ಬೆಳಗಾವಿ ಪಾಲಿಕೆ ಚುನಾವಣೆಯಲ್ಲಿ BJP ಚಿಹ್ನೆಯಿಂದ ಅಭ್ಯರ್ಥಿನ ಕಣಕ್ಕಿಳಿಸ್ತೀರಾ? ಖಂಡಿತವಾಗಿ ನಮ್ಮ ಪಕ್ಷದಿಂದ ನಾವು ಇಳಿಸಲೇಬೇಕಲ್ಲ, ಪಕ್ಷದಿಂದ ಇಳಿಸ್ತೀವಿ, ಪಕ್ಷದಿಂದ ಗೆಲ್ಲಿಸ್ತೀವಿ, ಮತ್ತು ನಾವು BJPಯ ಅಧಿಕಾರ ಮೇಯರ್ನ ಇಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು. ನಮ್ಮ ವಿಜಯನಾಡು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಒತ್ತಿ.